ನಾಳೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಇರುವಂತದ್ದು ಎರಡನೇ ಬಾರಿಗೆ ಸಿಎಂ ಆದ ನಂತರ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಇದು ಎರಡನೇ ಬಜೆಟ್ ಬೊಮ್ಮಾಯಿ ಸರ್ಕಾರದ ಕೊನೆಯ ಬಜೆಟ್ ಕೂಡ ಹೌದು ನಾಳೆ ಬೆಳಗ್ಗೆ 10:15 ಕ್ಕೆ ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ राज्य बजेट मेले साकष्टु निरीक्षेगळु गरिगेदरिरुवंतद्दु विधानसभा चुनाव हिन्नेले निरीक्षे अपारवागि इदे जनप्रिय योजनेगळ घोषणेयागो साध्यते निरीक्षे इरुवंतद्दु करुनाडिगे बंपर कोडुगे कोड्तार बसवराज बोम्मायि अवरु तम्म एरडने बजेट नल्लि हागू बिजेपि सरकार 2023 र चुनाव समीपिसुत्ता इदे ईगिन सरकार कोनिया बजेट जो बसवराज बोम्मायी फ्रीडम आपल कल पेपर प्लेट तैयारी पेपर प्लेट कोटिगू हेच्चु फ्रीडम आप बल्केदारिगे यावदे खर्चिल्दे माराट बजेट जनरु क्षेत्र बंपर आफर कोड्तार बसवराज बोम्मायी अंत निरीक्षे ನಾಳೆ ಬೆಳಗ್ಗೆ 10:15 ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗಲಿದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಕೊನೆಯ ಬಜೆಟ್ ಇದಾಗಿದ್ದುಂತದ್ದು ರಾಜ್ಯದ ಜನರಿಂದ ಸಾಕಷ್ಟು ನಿರೀಕ್ಷೆಗಳು ಇರುವಂತದ್ದು ರಾಜ್ಯ ಸರ್ಕಾರದ ಬಜೆಟ್ ಮೇಲೆ ಏನೆಲ್ಲ ನಮಗೆ ಅನುದಾನ ಸಿಗುತ್ತೆ ಏನು ಕೊಡುಗೆ ಕೊಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆ ಸಮೀಪಿಸುತ್ತಿದೆ ಚುನಾವಣೆ ಹಂತದಲ್ಲಿ ಇರುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಂಡಿಸುವಂತ ಬಜೆಟ್ ಜನರಿಗೂ ಕೊಡುಗೆ ಆಗಿರುತ್ತೆ ಅದು ಕೊಡುಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಆಗುತ್ತೆ ಯಾಕಂದ್ರೆ ಒಂದು ಕ್ಷೇತ್ರದ ಜನರಿಗೆ ಅನುಕೂಲ ಆಗುವಂತ ಬಜೆಟ್ ಮಂಡನೆ ಆದ್ರೆ ಆ ಕ್ಷೇತ್ರದ ಜನರ ಮನವೊಲಿಸುವಂತ ಪ್ರಯತ್ನ ಕೂಡ ಅಲ್ಲಿ ನಡೆಯುತ್ತೆ ಆ ಬಜೆಟ್ ಇಂದ ಹೀಗಾಗಿ ತುಂಬಾ ಆಸೆ ಜೊತೆಗೆ ನಿರೀಕ್ಷೆಗಳು ಗರಿಗೆದರಿರುವಂತದ್ದು ಈಗಿನ ಬಜೆಟ್ ಮೇಲೆ ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ